ಹೆಂಡತಿ ಜೊತೆಗೆ ಮೊದಲನೇ ಬಾರಿ ಅಲ್ಲ, ಇದು ಎರಡನೇ ಬಾರಿ. ಯಾಕಂದ್ರೆ ಮುಹೂರ್ತದ ಫೋಟೋದೆಲ್ಲ ನೀವೇ ಹಾಕಿದ್ರಿ. ಮತ್ತೆ ಕರೆಕ್ಟ್ ತಾನೆ ರೇಶು? ಓಕೆ, ಖುಷಿ ಅಂತೂ ಇದೆ ಡೆಫಿನೆಟ್ಲಿ. ನನಗೆ ಒಬ್ಬ ಆರ್ಟಿಸ್ಟಾಗಿ ಯಾವಾಗಲೂ ಕ್ಯಾಮ್ರಾ ಮುಂದೆ ಇದ್ದೀ ಅಭ್ಯಾಸ. ಕ್ಯಾಮ್ರಾ ಹಿಂದೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಏನೇನೆಲ್ಲ ಪ್ರಯತ್ನ ಪಟ್ಟು ಮನೇಲಿ ಕಳಿಸ್ಕೊಡೋಕ್ಕೆ ಇರ್ತಿದ್ರು. ಸೊ ಅವರಿಗೆ ಈ ಸ್ಟೇಜ್ ಇಂಪಾರ್ಟೆಂಟ್, ಅವರು ಚೆನ್ನಾಗಿ ಕಾಣಬೇಕು. ಎವ್ರಿಬಡಿ ಶುಡ್ ಮೇಕ್ ದರ್ ಓನ್ ಡಿಸಿಷನ್ಸ್. ಅವರಿಗೂ ರೆಕಗ್ನಿಷನ್ ಬೇಕು ಅಂತ ನನಗೆ ಇಷ್ಟ ಆಯಿತು. ಸೊ ಈ ಶೂಟಿಂಗ್ ಮಧ್ಯೆ ಒಂದು ಆಪರ್ಚುನಿಟಿ, ರಾಜಾರಾಣಿ ಶೋ ಜೊತೆಗೆ ಇದ್ದು ಪ್ರಮೋಟ್ ಮಾಡೋ ಅಂಥ ಅವಕಾಶ ಸಿಗುತ್ತೋ ಇಲ್ವೋ ಇನ್ನೊಂದ್ಸರಿ. ಸೊ ಹಾಗಾಗಿ ಜೊತೆ ಜೊತೆ ರಾಜಾರಾಣಿ ಶೋ ನನ್ನ ಕೇಳಿದ್ರೆ ಅಬ್ರಪ್ಟ್ ಎಂಡಿಂಗ್ ಅಲ್ವೇ ಅಲ್ಲ. ಬಿಗ್ ಬಾಸ್ ಶೋ ಅಲ್ಲಿ ಎಲಿಮಿನೇಷನ್ ಇದೆ, ನಾನು ಎಲಿಮಿನೇಟ್ ಆದೆ. ಸೊ ಇಟ್ ಈಸ್ ಎ ಕರೆಕ್ಟ್ ಶೋ. ಅದು ಹೊರತುಪಡಿಸಿದ್ರೆ ಬೇಗ ಹೋದೆ ಅಂತಂದಾಗ ನನ್ನ ಪ್ರೀತಿಸು ನೀವು ಹೇಳ್ತಿರಲ್ಲ ಅಬ್ರಪ್ಟ್ ಅಂತ, ಅದು ನಂಗೆ ಇಷ್ಟ. ಯಾಕಂದರೆ ನನ್ನ ಪ್ರೀತಿ ಜಾಸ್ತಿ ಇದಕ್ಕೇ ನಾನು ಬೇಗ ಹೋಗಿರೋಕ್ಕೆ ಇಷ್ಟ ಆಗಿಲ್ಲ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ನಂಗೆ ಖುಷಿ ಇದೆ. ಒನ್ಸ್ ಅಗೇನ್ ಕಲರ್ಸ್ ಕನ್ನಡ, ಯಾಕೆ ಅಂತಂದರೆ ಕ್ರಿಕೆಟಿಂದ ಇರ್ಬೋದು ಅಥವಾ ಸಿನಿಮಾಗಳಿಂದ ಇರ್ಬೋದು, ನಾನಾಗಿ ನಾನೇ ಪ್ರಯತ್ನ ಪಟ್ಟು ತುಂಬ ಜನನ ತಲುಪೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಅದಕ್ಕಿಂತ ಜಾಸ್ತಿ ತಲುಪಕ್ಕೆ ಹೆಲ್ಪ್ ಮಾಡಿದ್ದು ಬಿಗ್ ಬಾಸ್. ಸೊ ಇನ್ನೊಂದು ಸೀಸನ್ ಶುರು ಆಗಿಲ್ಲ, ಅಲ್ಲಿವರೆಗೂ ನಾನು ಸ್ವಲ್ಪ ಕೃತಜ್ಞತೆ ಸಲ್ಲಿಸಲೇಬೇಕು ಚಾನಲ್ಲಿಗೆ. ಪ್ಲಸ್ ಈ ಥರದೊಂದು ಶೋ ಸೂಪರ್ ಡೂಪರ್ ಹಿಟ್ಟಾಗಿ ಫಸ್ಟ್ ಸೀಸನ್ನು, ಸೆಕೆಂಡ್ ಸೀಸನಲ್ಲಿ ನಂದೇ ಹೊಸ ಮನೆಗೆ ಹೋಗೋದಕ್ಕಿಂತ ನಮ್ಮದೇ ಮನೆ ಥರ ಫೀಲ್ ಆಗೋವಂಥ ಜಾಗಕ್ಕೆ ಬಂದರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು, ಪ್ಲಸ್ ತುಂಬ ಕಂಫರ್ಟಬಲ್ ಆಗಿ ಮೂವ್ ಆಗ್ಬೋದು, ಗೊತ್ತಿರೋರು ತುಂಬ ಜನ ಸುತ್ತ ಇರ್ತಾರೆ. ಹಾಗಾಗಿ ಕಲರ್ಸ್ ಕನ್ನಡ ಆ್ಯಂಡ್ ಆಫ್ಟರ್ ಬಿಗ್ ಬಾಸ್, ಎಸ್ ದಿಸ್ ಇಸ್ ಗೋಣ್ ಟು ಬಿ ವಿತ್ ಮೈ ಶೂಟಿಂಗ್ ಅಗೇನ್. ನಾನು ಶೂಟಿಂಗ್ ನಡೀತಾನೆ ಇದೆ, ಅದರೊಟ್ಟಿಗೆ ಇದೊಂದು ಇರಲಿ ಅಂತ ಹೇಳಿ. ಜಾಸ್ತಿ ತಲುಪೋದಲ್ಲ ಜನಕ್ಕೆ ಅನ್ನಿಸ್ತು. ಡೆಫಿನೆಟ್ಲಿ ಫಿಸಿಕಲ್ ಟಾಸ್ಕ್ ಹೌದು, ನಿಮಗೆ ಗೊತ್ತೋ ಗೊತ್ತಿಲ್ಲದೆ ಇದು ಫಿಸಿಕಲ್ ಟಾಸ್ಕೇನೆ. ವಿತ್ ವೈಫ್ ಅಂತಂದಾಗ ದಿಸ್ ಅ ಫ್ಯಾಮಿಲಿ ವಿತ್ ಯು. ಸೊ ಫಿಸಿಕಲ್ ಟಾಸ್ಕ್ ಗೇಟ್ ಆದರೆ ತಡ್ಕೊಬೋದು, ಫ್ಯಾಮಿಲಿ ಗೇಟ್ ಆದರೆ ತಡ್ಕೊಳೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಇದು ದಿಸ್ ಇಸ್ ನಾಟ್ ಅ ಕಾಂಪಿಟೇಷನ್. ನನ್ನ ಕೇಳಿದ್ರೆ ದಿಸ್ ಇಸ್ ಅ ಸೆಲೆಬ್ರೇಷನ್. ಶೂಟಿಂಗ್ ಹೋಗ್ತೀವಿ ಬರ್ತೀವಿ ಎಲ್ಲೆಲ್ಲೋ ಇರ್ತೀವಿ, ಒಂದು ಫ್ರೆಂಡ್ಸ್ ಕಾಲರೇ ಸಂಜೆ ಪಾರ್ಟಿಲಂತೂ ಇರ್ತೀವಿ, ಎಲ್ಲೋ ಸಿಗ್ತೀವಿ, ಎಲ್ಲದಕ್ಕೂ ಕರ್ಕೊಂಡು ಹೋಗಲ್ವಲ್ಲ ವೈಫನ್ನು. ಸೊ ಇಲ್ಲಿ ಒಂದು ಜಾಗದಲ್ಲಿ ಬೇರೆ ಆಪ್ಷನ್ನೇ ಇಲ್ಲ, ಜೊತೆಗೇ ಇರಬೇಕು. ಸೊ ಹಾಗಾಗಿ ಫಿಸಿಕಲ್ ಟಾಸ್ಕ್ ಏನು ಮ್ಯಾಟ್ರ್ ಆಗಲ್ಲ, ಮೆಂಟಲಿ ಇನ್ನೂ ಸ್ಟ್ರಾಂಗ್ ಆಗ್ಬೋದು ಅಂತ ಅನಿಸುತ್ತೆ. ಎಸ್ ಫಿಸಿಕಲ್ ಟಾಸ್ಕೇನೆ. ಹಂಗೆ ತುಂಬ ಖುಷಿ ಆಗ್ತಾ ಇದೆ, ಲೈಕ್ ಈ ಶೋ ಮಾಡ್ತಾ ಇರೋದ್ರಿಂದ ಇದು ಲೈಕ್ ವಿತ್ ದ ಹಸ್ಬೆಂಡ್ ಹಸ್ಬೆಂಡ್ ಜೊತೆಯಲ್ಲಿ ಈ ಶೋ ಮಾಡ್ತಾ ಇರೋದು, ಇಟ್ಸ್ ಡೆಫಿನೆಟ್ಲಿ ಅ ಸೆಲೆಬ್ರೇಷನ್ ಟು ಮೇಕ್ ಮೋರ್ ಆ್ಯಂಡ್ ಮೋರ್ ಮೆಮರೀಸ್ ವಿತ್ ಈಚ್ ಅದರ್. ಇಂಥ ಒಂದು ಶೋಲಿ ಐ ಆಮ್ ಕಮಿಂಗ್ ಆನ್ ಟಿ ವಿ ಫಾರ್ ದ ಫಸ್ಟ್ ಟೈಮ್. ಸೊ ನನಗೆ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್, ಹೌ ಇಟ್ ವಿಲ್ ಬಿ ಅಂತ ಎಲ್ಲ. ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಈ ಥರ ಬರ್ತೀವಿ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಆಫರ್ ಬಂದಾಗ ಐ ಥಿಂಕ್ ನಾನೇ ಅನಿಸುತ್ತೆ ತುಂಬ ಎಕ್ಸೈಟೆಡ್ ಆಗಿದ್ದು, ಬಿಕಾಸ್ ನಾನು ಹೋದ ಸೀಸನ್ ಎಲ್ಲ ನೋಡ್ತಾ ಇದ್ದೆ, ಅವರೆಲ್ಲ ಎಷ್ಟು ಚೆನ್ನಾಗಿ ಕಂಪೀಟ್ ಮಾಡ್ತಾಯಿದ್ರು ಮತ್ತು ಅಷ್ಟು ಫನ್ ಮಾಡ್ತಾಯಿದ್ರು. ಸೊ ನನಗೆ ತುಂಬ ಖುಷಿ ಆಗ್ತದೆ ಈ ಶೋ. ಓಕೆ, ರೇಷ್ಮಾ ಇಸ್ ಅ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಅ ಫ್ಯಾಷನ್ ಡಿಸೈನರ್, ಶಿ ಇಸ್ ಗಾಟ್ ಅವರ್ ಓನ್ ವರ್ಕ್ ಆ್ಯಂಡ್ ಬೊಟಿಕ್. ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಿದ್ದು ನನ್ನ ಕಾಸ್ಟ್ಯೂಮ್ಗೆ ಒಂದು 90% ಕೊಡ್ತೀನಿ, ಅದ್ರ ಮೇಲೆ ನನ್ನ ದೇಹ ದಹಯ ದಣಿಸಿದ್ವಿ. ಬಟ್ ಆದರೆ ಇಟ್ ವಾಸ್ ಡಿಸೈನ್ ಇವಳೊಟ್ಟಿಗೆ ದರ್ ಆರ್ ಟು ಅದರ್ ಪರ್ಸನ್ಸ್, ಸಾಗರ್ ಮತ್ತು ಪುನೀತ್ ಅಂತ, ದೇ ಡಿಡ್ ಎ ವೆರಿ ನೈಸ್ ಜಾಬ್. ದಟ್ ಈಸ್ ವೈ ನನ್ನನ್ನು ಆ ಥರ ನೋಡ್ಸೋಕ್ಕೆ ಇಲ್ಲ, ಸ್ವಲ್ಪ ಅವರು ಸಿನಿಮಾಗೆಲ್ಲ ಮಾಡಲ್ಲ ಅಂತ ನನಗೆ ವಾರ್ನ್ ಮಾಡಿದ್ದಾರೆ. ನಂಗೆ ಹಂಗೆಲ್ಲ ಕಾಯ್ಕೊಂಡು ನಿಂತ್ಕೊಂಡು ನಿಂತ್ಕೊಳ್ಳೋಕ್ಕೆಲ್ಲ ಆಗಲ್ಲ, ನನ್ನ ಕೆಲಸ ನಾನು ಪರ್ಫೆಕ್ಟಾಗಿ ಮಾಡಿರ್ತೀನಿ. ಸ್ಮಾಲ್ ಸ್ಕ್ರೀನ್ ಅಂತಂದರೆ ಅಲ್ಲಿಗೂ ಕಾಸ್ಟ್ಯೂಮ್ ಎಲ್ಲ ಮಾಡೋದಿಲ್ಲ, ಅವರಿದ್ದು ಸೆಲೆಕ್ಟೆಡ್ ಇದೆ, ಅವರಿಗೆ ಮಾಡ್ತಾರೆ. ಬಟ್ ಶಿ ಈಸ್ ವೆರಿ ಓಪನ್ ಟು ಡೂ ವರ್ಕ್. ಅಂದರೆ ಒಂದೇ ಒಂದು ರೇಷ್ಮಂದು ಏನು ಅಂದರೆ ತುಂಬ ಮುಜುಗರ, ಯಾರಿಗೂ ಕೆಲಸ ಕೇಳಲ್ಲ, ಬಂದರೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಶೀಲ್ ಅವಳು ನನ್ನನ್ನು ಅವಳು ಟಿ ಶರ್ಟ್ಸಲ್ಲಿ ಮತ್ತು ಕ್ಯಾಶುವಲ್ಸಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಅವಳಿಗೆ ಗೊತ್ತು ನನ್ನ ಸ್ಟ್ರೆಂತ್ ಏನಂತ ತುಂಬ ಇಷ್ಟಪಡ್ತೀನಿ, ಬಿಕಾಸ್ ಹಿ ಲುಕ್ ಯಂಗ್ ಅಂತ. ಸೊ ನೋಬಡಿ ನೋಸ್ ಇಸ್ ಏಜ್. ರೇಷ್ಮಾ ಐ ಆಮ್ ಯಂಗ್. ಈ ಶರ್ಟ್ಸ್ ಅದೆಲ್ಲ ಅವ್ರಿಗೆ ಇಷ್ಟ, ಬಟ್ ಐ ಪ್ರಿಫರ್ ಹಿಮ್ ನಾಟ್ ಟು ವೇರ್ ಶರ್ಟ್ಸ್ ಅನ್ನೋ, ಅದು ಸ್ವಲ್ಪ ಅಂಕಲ್ ತರ ಕಾಣುತ್ತೆ ಅಂತ. ಡೆಫಿನೆಟ್ಲಿ ಮೇಡಮ್, ಇಲ್ಲೇ ಇದ್ರೂ ನನ್ನ ಜೊತೆಗೆ ಇರೋದು ಮೇಡಮ್ ಅವಳು. ಯಾವಾಗ ಅಂದ್ರೆ ಶೋ ಬಿಟ್ಟಿ ಅಂತ ಹೇಳಿ, ಇಲ್ಲ ಶೋ ಇಲ್ಲೇ ಇದ್ರು ನನ್ನ ಜೊತೆಗೆ. ನೀವು ನಾನು ಕೇಳ್ಬೇಕು ಆ ಕ್ವಶನ್, ನಾನು ಹೆಂಗ್ ತಡ್ಕೊಂಡಿರ್ತೀನಿ ಅಂತ ಕೇಳದಲ್ಲ. ಅದನ್ನೇ ಹೇಳಿದ್ ನಾನು ಸ್ಟಾರ್ಟಿಂಗ್ ಅಲ್ಲೇ. ನಾವು ಎಲ್ಲೋ ಬೆಳಗ್ಗೆ ಹೊರಟ್ಬಿಡ್ತೀವಿ ಶೂಟಿಂಗ್ಗೆ, ವಾಪಸ್ ಬರ್ತೀವಿ,
ಟೈಮ್ ಸ್ಪೆಂಡ್ ಮಾಡಲ್ಲ. ಮನೆಗೆ ಬಂದು ಎಷ್ಟೇ ಸುಸ್ತಾಗಿದ್ರು ಒಂದು ಫ್ರೆಂಡ್ ಕಾಲ್ ಮಾಡಿದ್ರೆ ಸಾಕು, ಮಗ ಅಲ್ಲಿ ಇರ್ತೀನಿ ಗಣ, ಇಲ್ಲಿ ಸೇರೋಣ ಹುಡುಗರು ಅಂದರೆ ಪಟ್ಟಂತ ಹೋಗ್ತೀವಿ. ಅದೇ ಇವ್ರ ಇವ್ರ ಪ್ಲಾನ್ನ ಕ್ಯಾನ್ಸಲ್ ಮಾಡೋದು ತುಂಬ ಈಸಿ, ನಾವು ಬೇರೆ ಪ್ಲಾನ್ ಕ್ಯಾನ್ಸಲ್ ಮಾಡಿ ಕುಡ್ ಬಿ, ಬಟ್ ಆ ಥರ ಇರುತ್ತೆ. ಬಟ್ ಇಲ್ಲಿ ಹಂಗಿಲ್ಲ ಅಲ್ಲ, ದಿಸ್ ಈಸ್ ಒನ್ ಮೆಮೊರಿ ದಟ್ ವಿ ಕ್ಯಾನ್ ಬಿಲ್ಡ್ ಅಂತ. ಇಟ್ಸ್ ಅ ನೈಸ್ ಟು ಎಂಜಾಯ್. ಅಂದರೆ ಫಸ್ಟೇ ಫಿಕ್ಸ್ ಆಗಿದ್ದೀನಲ್ಲ, ರಾಜಾ ರಾಣಿ ಶೋ ಜೊತೆಲ್ಲೇ ಇರ್ತೀನಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಈಗ. ಮ್ಯಾಮ್, ಡೆಫಿನೆಟ್ಲಿ ಯಾವುದೇ ರೀತಿಯಾದ ಫೈನಲ್ಸ್ಗೆ ಹೋಗಬೇಕು, ಗೆಲ್ಲಬೇಕು ಅನ್ನೋ ಆಸೆ ಅಂತೂ ಇಲ್ಲವೇ ಇಲ್ಲ. ಅದು ಐ ಆಮ್ ವೆರಿ ಬೀಯಿಂಗ್ ವೆರಿ ಫ್ರ್ಯಾಂಕ್ ಅಬೌಟ್ ಇಟ್. ನನಗೆ ಫಸ್ಟ್ ಮೋಟೋ ಟು ಎಕ್ಸೆಪ್ಟ್ ದಿಸ್ ಶೋ ವಾಸ್ ಟು ಪ್ರೆಸೆಂಟ್ ಹರ್ ಆ್ಯಂಡ್ ಹರ್ ಸ್ಟ್ರೆಂತ್. ಎವ್ರಿಬಡಿ ಶುಡ್ ನೋ ಅವಳನ್ನ, ಅವ್ರೇನು ಸ್ಟ್ರಾಂಗ್ ಆಗಿದ್ದಾರೆ, ರೇಷ್ಮಾ ಏನು ಸ್ಟ್ರಾಂಗ್ ಆಗಿದ್ದಾರೆ, ಅವ್ರ ಏನ್ದ್ರಲ್ಲಿ ಕೆಪಾಸಿಟಿ ಇದೆ, ಹೌ ಮಚ್ ಯು ಕ್ಯಾನ್ ಆ್ಯಕ್ಟ್, ಹೌ ಮಚ್ ಯು ಕ್ಯಾನ್ ಡಾನ್ಸ್, ಹೌ ಮಚ್ ಯು ಕ್ಯಾನ್ ಲುಕ್ ಗುಡ್ ಫಾರ್ ಅವರ್ ಸೆಲ್ಫ್, ಇದೆಲ್ಲ ಇತ್ತು. ಅಂದರೆ ನನಗೆ ಕೆಲವು ಸರಿ ಅನಿಸೋದು, ಇದನ್ನ ನೀನು ಮಾಡ್ರೆ ಚೆನ್ನಾಗಿ ಅನಿಸುತ್ತಲ್ಲ, ಇದನ್ನ ನೀನು ಮಾಡ್ರೆ ಚೆನ್ನಾಗಿ ಅನಿಸುತ್ತಲ್ಲ. ಪ್ರಾಬಬ್ಲಿ ದಿಸ್ ಈಸ್ ಅನ್ ಆಪರ್ಚುನಿಟಿ, ಯು ನೆವರ್ ನೋ. ನಾನು ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೂ ನಾನು ಯಾವತ್ತೂ ವಿನ್ನರಲ್ಲ ಅಂತ ಅನಿಸೇ ಇಲ್ಲ ನನಗೆ. ಯಾಕೆ ಗೊತ್ತಾ, ಪ್ರತಿಯೊಬ್ಬರ ಹತ್ರನೂ ಇದೇ ಪ್ರಶ್ನೆ ಇತ್ತು. ಸೊ ನಾನು ಆವಾಗ ಎಲ್ಲಿ ಸೋತಿದ್ದೀನಿ? ಸೊ ಹಾಗೆ ಈ ಥರದೊಂದು ಶೋ ಅಲ್ಲಿ ನಾವು ಎಷ್ಟು ಜನ ಇರ್ತೀವೋ ಅಷ್ಟು ದಿನ ಏನು ತಗೊಂಡು ಹೋಗೋಕ್ಕಾಗತ್ತೋ ಅದನ್ನು ತಗೊಂಡು ಹೋಗ್ಬೋದು. ಡೆಫಿನೆಟ್ಲಿ ವಿನ್ ಆಗಲೇಬೇಕು ಅಂತಿದ್ರೆ ಯಾರು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇದೆ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅದೇ ಲೈಕ್ ಆ ಗೋಲ್ಡನ್ ಕಾರ್ಡ್ ಇತ್ತಲ್ಲ, ಅದು ಒಂದು ಯೂಸ್ ಮಾಡ್ಕೋಬಹುದಾಗಿತ್ತೇನೋ ಅಂತ ನನಗೆ ಅನಿಸಿತ್ತು. ಸೊ ಅದೇ ಎಲ್ಲರೂ ಹೇಳೋದು, ಅದೇ ಲೈಕ್ ಅದು ಒಂದು ಯೂಸ್ ಮಾಡ್ಕೋಬೋದು ಇತ್ತು ಅಂತ ಅಂತಾರೆ. ಸೊ ಯಾ, ಎಕ್ಸ್ಪೆಕ್ಟ್ ಅಂತೂ ಮಾಡಿರಲಿಲ್ಲ, ಬೇಜಾರಂತೂ ಖಂಡಿತ ಆಯಿತು. ಅವ್ರು ತುಂಬ ಬೇಜಾರು ಪಡ್ಕೊಂಡಿದ್ರು, ಬಟ್ ಅದೇ ನಂಗೆ ಆಪರ್ಚುನಿಟಿನೇ ಇರಲಿಲ್ಲವಲ್ಲ ಯೂಸ್ ಮಾಡೋದಕ್ಕೆ. ಅಂದರೆ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ, ಮೇ ಬಿ ಇಟ್ ವಾಸ್ ನಾಟ್ ಮೈ ಕಾರ್ಡ್ ಅಂತ ಅನಿಸುತ್ತೆ. ಸೊ ತುಂಬ ಸರಿ ಪ್ರಿಪೇರ್ಡ್, ಟೂ ಮಚ್ ಆಫ್ ಪ್ರಿಪ್ರೇಷನ್ ಗೋಸ್ ಫಾರ್ ಡೌನ್ ಅಂತ. ನಾವಿಬ್ಬರು ಯಾವುದೇ ಪ್ರಿಪ್ರೇಷನ್ ಮಾಡಿಲ್ಲ. ನನಗೆ ಗೊತ್ತಿರೋ ಹಾಗೆ ರೇಷ್ಮಾ ಹೇಗಿದ್ದಾರೋ, ನಾನು ಹೇಗಿದ್ದೀನೋ, ಹಾಗೆ ಇಷ್ಟು ದಿನ ಏನೋ ಜನ ಇಷ್ಟಪಟ್ಟಿರೋದು, ಇಲ್ಲೋ ಹಾಗೆ ಇದ್ದರೆ ಜನ ಇಷ್ಟಪಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಈ ಮುಖಾಂತರ ರಾಜಾರಾಣಿ ಶೋ ನಿಮ್ಮನ್ನೆಲ್ಲ ಹೇಗೆ ಮನೋರಂಜಿಸಬೇಕು ಅಂತ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ನಾವಿಬ್ಬರು ಮಾಡೇ ಮಾಡ್ತೀವಿ. ಇಷ್ಟು ದಿನ ಹೇಗೆ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ರೋ, ಹಾಗೆ ನಮ್ಮಿಬ್ಬರ ಮೇಲೂ ನಿಮ್ಮ ಬ್ಲೆಸ್ಸಿಂಗ್ಸ್, ಪ್ರೀತಿ ವಿಶ್ವಾಸ ಇರಬೇಕು ಅಂತ ಹೇಳ್ತಾ ನಿಮ್ಮ ವಿಶಸ್ಸೊಂದಿಗೆ ಈ ಪ್ರೋಗ್ರಾಮ್ ಶುರು ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.